ರೌಡಿ ಪಕ್ಕಿ ಇದುವರೆಗೂ ನನ್ನ ಕಿವಿಯಲ್ಲಿ ಯಾರು ಹೂವು ಇಟ್ಟಿರಲಿಲ್ಲ. ಅಕಸ್ಮಾತ್ ಎಷ್ಟೇ ಸರ್ ನಿಮಗೆ ಅಂತ ಹೆಸರಿಲ್ಲ ಸುಬ್ಬನ್ಗೆ ಎಷ್ಟೇ ನಿಮಗೆ ಬಿತ್ತು. ಆದ್ರೆ ಹೂವು ಬಂದು ಕೂತಿದ್ದು ನನ್ನ ಕಿವಿಗೆ. ಏನ್ ನಿನ್ನ ಹೆಸರು? ವೇದ ಫ್ರಮ್ ರೇಡಿಯೋ ನಾದ. ವೇದ ಯಾರು ನನ್ನ ಕಿವಿಯಲ್ಲಿ ಹೂವು ಇಡ್ತಾರೋ ಅವ್ರನ್ನೇ ಮದುವೆ ಆಗೋದು ಅನ್ಕೊಂಡಿದ್ದೆ. ನೀನ್ ಎಲ್ಲೇ ಹೋದ್ರು ನನ್ನನ್ನು ಬಿಡಲ್ಲ, ನಿನ್ನ ಹುಡುಕಿ ಮದುವೆ ಆಗ್ತೀನಿ ರೌಡಿ ಪಾಕಿ. ನನಗ್ ನೀನೇ ಎಲ್ಲಕ್ಕಿ. ಎಂತ ತಪ್ಪು ಕೆಲಸ ಮಾಡಿದ್ಯೆ ಅಕ್ಕ? ಆ ಸುಬ್ಬ ರೇಗಿಸ್ತ ಅದಕ್ಕೆ ಹೂವಷ್ಟೇ, ನಂದೇನ್ ತಪ್ಪು? ನೀನ್ ಎತ್ತಿದ ಹೂ ಕರೆಕ್ಟ್ ಆಗಿ ಹೋಗಿ ರೌಡಿ ಕಿವಿಗೆ ಬಿದ್ದಿದೆ ಅಂದ್ರೆ ಎಂತ ಗುರಿ ಇರ್ಬೇಕು? ಅದೇನು ಗ್ರಹಚಾರ ಕಾದಿದೆಯೋ ಏನೋ, ಮದುವೆ ಮಾಡಂದ್ರೆ ನೆಟ್ಗೊಂದು ಹುಡುಗನೂ ಸಿಗ್ತಾ ಇಲ್ಲ. ಮಾವ ಆ ರೌಡಿ ಬಗ್ಗೆ ಏನ್ ಹೇಳ್ದ ಗೊತ್ತಾ? ನೀನ್ ಎಲ್ಲೇ ಇರು ಹುಡ್ಕೊಂಬಂದ್ ಮದ್ವೆ ಆಗ್ತೀನಿ ಅಂತ. ಇವಳು ಅವ್ನ ಕಿವಿಗೆ ಹೂವು ಇಟ್ಟ ತಕ್ಷಣ ಇವಳು ಯಾಕೆ ಅವನ ಮದ್ವೆ ಆಗ್ಬೇಕು? ಅಮ್ಮ ಅಂಬಾಬ ಬನ್ನಿ, ಯಾರ ಕಿವಿಗೂ ಯಾರು ಅಷ್ಟು ಸುಲಭವಾಗಿ ಹೂವು ಇಡಕ್ಕಾಗಲ್ಲ. ಅವನ ಕಿವಿಗೆ ಹೂವು ಇಟ್ಟ ಹುಡುಗಿ ಅವನ ಪ್ರಕಾರ ಅವನಕ್ಕಿಂತ ಬುದ್ಧಿವಂತೆ ಅಂತ ಅರ್ಥ. ಸರಿ, ಈಗ ಏನ್ ಮಾಡೋದು? ವೇದ, ನಿಮ್ಮ ಸರ್ಕಾರದ ಮುಂದಿನ ನಿಲುವೇನು? ನಂಗೆ ತುಂಬಾ ಭಯ ಆಗ್ತಿದೆ. ಈ ರೌಡಿಗಳು ತುಂಬಾ ಕೆಟ್ಟ ಜನ, ನಾವೇ ಹುಷಾರಾಗಿರ್ಬೇಕು. ಹೌದ್ರಿ ಪಿನ್ನ, ಅವ್ನು ಯಾರಿಗೂ ಗೊತ್ತಿಲ್ಲದಂಗೆ ಮನೆಯೊಳಗೆ ಬಂದವಳು ತಾಳಿ ಕಟ್ಟಿ ಎಳ್ಕೊಂಡು ಹೋಗ್ಬಿಟ್ರೆ ಆಗ್ಬಾರ್ದು. ನೀವೇ ನನ್ನನ್ನು ಕಾಪಾಡಿ. ಅಯ್ಯೋ, ನಾನು ಏನು ಮಾಡಕ್ ಆಗಲ್ಲಮ್ಮ. ಇವನು ಹೇಳ್ದಾಗೆ ಅವ್ನು ಯಾವುದೋ ಮಾಯದಲ್ಲಿ ಬಂದು ತಾಳಿ ಕಟ್ಟಿ ಫೋಟೋ ತೆಗೆಸ್ಕೊಂಡು ಆ ಫೋಟೋನೇ ಪ್ರಚಾರಕ್ಕೆ ಬಳಸ್ಕೊಂಡು ಕೇಸ್ ಹಾಕದ ಅಂದ್ರೆ ಜಯ ಅವನ ಕಡೆಗೆ. ಎಷ್ಟು ಚಾನ್ಸ್ ಸಿಕ್ಕರು ಬರೇ ಮಿಸ್ ಮಾಡ್ಕೊಂತೆ ಮರ. ರೌಡಿ ಪಕ್ಕಿ ವೇದಾರನ್ನ ಹೊಡ್ಕೊಂಡು ಹೋಗ್ಕಣಂತೆ. ಹೊಡ್ಕೊಂಡು ಹೋಗಕ್ಕೆ ಎತ್ತ ನೋಡಕ್ ಹೆಂಗದಾನಂದೇವ? ಅವ ನೋಡಕ್ ನನ್ನಂಗ ಅದಾನ, ಮುತ್ತಿಕ್ಕ ದಾಡಿ ಬಿಟ್ಟನ. ನಿನ್ನಂಗಿದ್ರೆ ಅರ್ಧ ಕೆಲಸ ಮುಗದಂಗ ಆತಮ್ಮ. ಎಲ್ಲಿ ಸಿಗ್ತಾನವ? ಅವ ಇದ ಅದೇ ಓಡಾಡ್ತಾನ ಉಪ ನೋಡಿ. ಆ ಮನೆನ ನನ್ನ ಹೆಸರಿ ಬರ್ದು ಕೊಡು, ಇಲ್ಲಾಂದ್ರೆ ಆ ಮನೆ ಬೆಂಕಿ ಹಚ್ತೀನಿ, ಎಲ್ಲರೂ ಸತ್ತೋಗ್ತೀರ. ಈ ರೌಡಿ ಪಕ್ಷಿ ಅಂದ್ರೆ ಇಡೀ ಮೌಲ್ಯನೇ ಭಯ ಪಡುತ್ತೆ. ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮನೆ ಖಾಲಿ ಮಾಡಿ ಬೀದ ಕೈ ನನ್ನ ಕಾಲು ಕೆಳಗೆ ಬಿದ್ದಿರ್ಬೇಕು. ಇಡೋ ಪಾಣ. ಏ, ನೀ ಯಾಕೆ ಹೆದ್ರಾಕತ್ತೀವೋ ತಮ್ಮ? ನಿನಗೂ ಗಡ್ಡ ಐತೆ ಅಂದ್ರೆ ನೀನು ಹಂಗ ಕಾಣ್ತಿದ್ದಿ. ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಇಬ್ರು ಅವಳಿ ಜವಳಿ. ಮತ್ತಮ್ಮಪ್ಪ ಈ ವಿಷಯ ನಂಗೆ ಹೇಳಿಲ್ಲ. ಯಾವ ವಿಷಯ? ನಿನ್ನಂತ ಒಬ್ಬವ ನಿಮ್ಮ ಮೌಸಿ ಮನೆಗೆ ಅದಾನಂತೆ. ಕಾಮಿಡಿ ಮಾಡ್ತಾನೆ, ಇಲ್ಲಿ ತಲೆ ಹೊಂಟತೆ ನೋಡೋದ್ರಾಗೆಲ್ಲ ರೆಕಾರ್ಡ್ ಮಾಡೇನಿ. ಚಲೋ ಕೆಲಸ ಮಾಡಿದಿ. ಇದು ನೋಡಿ ಇವ ಹೆಂಗ್ ನಡೀತಾನ, ಹೆಂಗ್ ಮಾತಾಡ್ತಾನೆ ಎಲ್ಲ ಅಭ್ಯಾಸ ಮಾಡ್ಕೋ. ಗಡ್ಡ ನಂದು, ಬುದ್ಧಿ ನಂದು, ಧ್ವನಿ ನಿಂದ. ಇದರಿಂದ ಏನ್ ತ್ರಾಸ ಏನು ಆಗಲ್ಲೋ? ಈ ವೇಷ್ಟಾಗಿ ಹೋಗಿ ವೇದಾಗ ತಾಳಿ ಕಟ್ಟು, ಆಮೇಲೆ ಗಡ್ಡ ತಗದ್ ಬಿಸಾಕ್ ಕಟ್ಟಿಕೊಳ್ಳ. Hello, Veda from Radio Nada here. Veda. ಯಾರೋ ನೀನು? ಕಿವಿ ಪಿಪ್ಪಿ ಪಿಪ್ಪಿ ಡುಮ್ 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 ಶೋಭನಾ. ಹೌದು, ನಾನು ರೌಡಿ ಪಕ್ಕಿ. ಯಾಕೋ ಫೋನ್ ಮಾಡಿದೆ? ರೌಡಿಗಳು ಯಾಕೆ ಫೋನ್ ಮಾಡ್ತಾರೆ ಬುಲ್ಬುಲ್? ಸುಂದರವಾದ ಹುಡುಗಿಯರನ್ನ ಎತ್ತಕೊಂಡು ಹೋಗಕ್ಕೆ. ನೀನು ಈ ರೀತಿ ಎಲ್ಲ ಮಾತಾಡ್ತೀನಿ, ನಮ್ಮ ಭಾವಂಗೆ ಹೇಳ್ತೀನಿ. ನಿಮ್ಮ ಭಾವನ ಹೆಣ ಮಲಗಿಸ್ತೀನಿ. ನಮ್ಮ ಅಕ್ಕಂಗೆ ಹೇಳ್ತೀನಿ. ನಿಮ್ಮ ಅಕ್ಕಂದು ಹೆಣ ಮಲಗಿಸ್ತೀನಿ. ಪೊಲೀಸರಿಗೆ ಹೇಳ್ತೀನಿ. ನಾ ಪೊಲೀಸ್ ಸ್ಟೇಷನ್ ಇಂದಾನೇ ಮಾತಾಡ್ತಾ ಇರೋದು. ನಾನೇನ್ ತಪ್ಪು ಮಾಡಿದೆ? ನನ್ನ ಕಿವಿಗೆ ಹೂವಿಟ್ಟೆ, ಅದಕ್ಕೆ ಯಾವಳು ನನ್ನ ಕಿವಿಗೆ ಹೂ ಇಡ್ತಾಳೋ ಅವಳೇ ನನ್ನ ಮದುವೆ ಆಗೋದು ಅಂತ ಶಾಸ್ತ್ರ ಹೇಳಿದೆ. ಅಕಸ್ಮಾತ್ ಆಗಿದ್ದು ನಾನು ಅಕಸ್ಮಾತ್ ಆಗಿ ಬರ್ತೀನಿ, ಅಕಸ್ಮಾತ್ ಆಗಿ ತಾಳಿ ಕಟ್ತೀನಿ, ಅಕಸ್ಮಾತ್ ಆಗಿ ಹಣ್ಮಣಿ ಕರ್ಕೊಂಡು ಹೋಗ್ತೀನಿ. ಏನು ಚಂದ ಮಾತಾಡ್ದವ ನನ್ನ ಕಂದ. ಮುಂದೆ ನಾನು ಗಡ್ಡ ರೆಡಿ ಮಾಡ್ತೇನೆ, ನೀನ ಪಕ್ಕಿ ಲೆಟರ್ ರೆಡಿ ಮಾಡ್ಕೋ, ಲವ್ ಲೆಟರ್. ನಂಗೆ ಬರೆಯಕ್ ಬರಂಗಿಲ್ಲ. ನಾ ಬರ್ದು ಕೊಡ್ತೇನೆ. ಹೆಬ್ಬಟ್ಟು ಹೊತ್ತು ಮರಯ್ಯ, ಹೆಬ್ಬಟ್ಟು ಹೊತ್ತಿದ್ರೆ ಸರಿ ಇರಂಗಿಲ್ಲ. ನೀನು ಸಾಯಕ್ ಬಿಡ, ನಾನೇ ತಾಳಿ ಕಟ್ತೇನೆ ಬಿಡತ್ತಾಗ.